ഹലോ ഫ്രണ്ട്സ് ഹിന്ദി എല്ലാം വെൽക്കം ബാക്ക് ടു സൂപ്പർ സൂപ്പമോം ഫ്രയ്യ ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಸ್ಟ್ ಕಾಮನ್ಲಿ ಆಸ್ಟ್ ಅಥವಾ ಒಂದು ಮೋಸ್ಟ್ ರಿಪೀಟೆಡ್ಲಿ ಆಸ್ಟ್ ಕಮೆಂಟ್ ಅಂತ ಹೇಳ್ಬೋದು ಅದು ವೈಟ್ ಡಿಸ್ಚಾರ್ಜ್ನ ಬಗ್ಗೆ ಅಕ್ಕ ನಮಗೆ ವೈಟ್ ಡಿಸ್ಚಾರ್ಜ್ ಬರ್ತಾ ಇದೆ ಇದು ಈ ಬರಲಿಕ್ಕೆ ಕಾರಣ ಏನು ನಾವು ಪ್ರೆಗ್ನೆಂಟ್ ಆಗಿರೋದಕ್ಕೆ ಇದು ಬರ್ತಾ ಇರೋದಾ ಅಥವಾ ನಮಗೆ ನೆಕ್ಸ್ಟ್ ಪೀರಿಯಡ್ ಬರೋಕೆ ಇದ್ದರೆ ಅದರ ಏನಾದರೂ ಸೂಚನೆನಾ ನಾವು ಹೇಗೆ ಪತ್ತೆ ಹಚ್ಚೋದು ವೈಟ್ ಡಿಸ್ಚಾರ್ಜ್ ನೋಡಿ ನಾವು ಪ್ರೆಗ್ನೆಂಟ್ ಆಗಿದ್ದೀವಿಯಾ ಅಥವಾ ಇಲ್ವಾ ಅಂತ ಇದರ ಬಗ್ಗೆ ತುಂಬ ಮಹಿಳೆಯರಿಗೆ ಗೊಂದಲ ಇದೆ ಕನ್ಫ್ಯೂಷನ್ ಇದೆ ನಾನು ನಿನ್ನೆ ಅಷ್ಟೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಕೂಡ ಸುಮಾರು ಕ್ವೆಶನ್ ಬಂದಿತ್ತು ವೈಟ್ ಡಿಸ್ಚಾರ್ಜ್ನ ಬಗ್ಗೆ ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಅಂದರೆ ಪ್ರತಿಯೊಂದು ವೀಡಿಯೋ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಟ್ರೈಂಗ್ ವಿಡಿಯೋ ನಾನು ಹಾಕಿದರೆ ಅದರಲ್ಲಿ ವೈಟ್ ಡಿಸ್ಚಾರ್ಜ್ನ ಕಮೆಂಟ್ ಇದ್ದೇ ಇರುತ್ತೆ ಸೊ ನನಗೆ ಅನಿಸಿತು ಒಂದು ವೀಡಿಯೋ ಮಾಡಿ ಡೀಟೇಲ್ ಆಗಿ ಶೇರ್ ಮಾಡಿದರೆ ತುಂಬ ಮಂದಿಗೆ ಹೆಲ್ಪ್ ಆಗ್ಬೋದು ಅಂತ ಸೊ ಈ ವಿಡಿಯೋವನ್ನು ಮಿಸ್ ಮಾಡದೆ ಎಂಟು ತನಕ ನೋಡಿ ಖಂಡಿತ ನಿಮ್ಮ ಗೊಂದಲಕ್ಕೆ ಆನ್ಸರ್ ಸಿಗುತ್ತೆ ಸೊ ಹಾಗಾದರೆ ಇವಾಗ ಇವಾಗ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ಪ್ರೆಗ್ನೆನ್ಸಿಯಲ್ಲಿ ವೈಟ್ ಡಿಸ್ಚಾರ್ಜ್ ಇರುತ್ತೆ ನೀವು ಫಸ್ಟ್ ಮಂತಿಂದ ಹಿಡಿದು ನೈನ್ ಮಂತ್ ತನಕ ನೋಡಿದರೆ ಕೂಡ ನಿಮಗೆ ಸಣ್ಣ ಮಟ್ಟಿಗೆ ನೈನ್ ಮಂತ್ ಥ್ರೂ ಔಟ್ ಪ್ರೆಗ್ನೆನ್ಸಿ ವೈಟ್ ಡಿಸ್ಚಾರ್ಜ್ ಇರುತ್ತೆ ಅದರಲ್ಲಿ ಫಸ್ಟ್ ತ್ರೀ ಮಂತ್ ಅಂದರೆ ಪ್ರೆಗ್ನೆನ್ಸಿಯ ಫಸ್ಟ್ ತ್ರೀ ಮಂತ್ಸಲ್ಲಿ ಸ್ವಲ್ಪ ಜಾಸ್ತಿ ಮಟ್ಟಿಗೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ಬೋದು ಸೊ ಈ ರೀತಿ ವೈಟ್ ಡಿಸ್ಚಾರ್ಜ್ ಪ್ರೆಗ್ನೆನ್ಸಿಯಲ್ಲಿ ಬರಲಿಕ್ಕೆ ಕಾರಣ ಏನು ಅಂದರೆ ಮೊದಲಿನ ಬಂದು ಹಾರ್ಮೋನಲ್ ಚೇಂಜಸ್ ನಿಮ್ಮ ಬಾಡಿ ಒಳಗೆ ಪ್ರೆಗ್ನೆನ್ಸಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ ಪ್ರೊಡ್ಯೂಸ್ ಆಗ್ತಾ ಇದೆ ಸೊ ಇದು ಒಂದು ಮೇನ್ ಕಾರಣ ಅಂತ ಹೇಳ್ಬೋದು ವೈಟ್ ಡಿಸ್ಚಾರ್ಜ್ ಆಗಲಿಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಇನ್ನು ಎರಡನೇ ಕಾರಣ ಬಂದು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಗರ್ಭಕೋಶಕ್ಕೆ ರಕ್ತ ಪರಿಚಲನೆ ಜಾಸ್ತಿ ಇರುತ್ತೆ ನಿಮ್ಮ ಸರ್ವಿಕ್ಸಿಗೆ ನಿಮ್ಮ ವಜಾಯನಕ್ಕೆ ಇದಕ್ಕೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆ ಪಾರ್ಟಿಗೆ ಜಾಸ್ತಿ ಆದಾಗ ಆ ಪಾರ್ಟ್ ಸಾಫ್ಟಾಗಿ ಅಲ್ಲಿಂದ ಡಿಸ್ಚಾರ್ಜ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಮೂರನೇದು ಕಾರಣ ಬಂದು ಪ್ರೆಗ್ನೆನ್ಸಿಯಲ್ಲಿ ಮಗುವಿಗೆ ಅಂದರೆ ಮಗು ಗರ್ಭಕೋಶದ ಒಳಗೆ ಇರುತ್ತೆ ಅಲ್ವಾ ಸೊ ಹೊರಗಿನಿಂದ ಮಗುವಿಗೆ ಬೇರೆ ಇನ್ಫೆಕ್ಷನ್ ಮಗುವಿಗೆ ತಾಗದೇ ಇರಲಿ ಅಂತ ಅದು ಒಂದು ಬ್ಯಾರಿಯರ್ ಅಂದರೆ ಒಂದು ಗೋಡೆಯಾಗಿ ನಿಲ್ಲುತ್ತೆ ವೈಟ್ ಡಿಸ್ಚಾರ್ಜ್ ಸೊ ಇದರಿಂದ ಏನಾಗುತ್ತೆ ಮಗುವಿಗೆ ಒಳಗೆ ಇನ್ಫೆಕ್ಷನ್ ತಾಗದೆ ಹಾಗೆ ವೈಟ್ ಡಿಸ್ಚಾರ್ಜ್ ಕಾಪಾಡುತ್ತೆ ಇದು ಪ್ರೆಗ್ನೆನ್ಸಿಯಲ್ಲಿ ವೈಟ್ ಡಿಸ್ಚಾರ್ಜ್ ಬರಲಿಕ್ಕೆ ಮೇನ್ ಕಾರಣ ಇವಾಗ ಪೀರಿಯಲ್ಲಿ ವೈಟ್ ಡಿಸ್ಚಾರ್ಜ್ ಇರುತ್ತಾ ಹೌದು ಪೀರಿಯಡಲ್ಲಿ ಕೂಡ ಅಂದರೆ ಪೀರಿಯಡ್ ಬರೋ ಸ್ವಲ್ಪ ದಿನ ಮುಂಚೆ ಕೂಡ ನೀವು ವೈಟ್ ಡಿಸ್ಚಾರ್ಜ್ ನೋಡಿರ್ತೀರಾ ಆ್ಯಂಡ್ ಇದು ಕೂಡ ನಾರ್ಮಲ್ ಸೊ ಇದು ಬರಲಿಕ್ಕೆ ಕಾರಣ ಏನು ಪ್ರೆ ಪೀರಿಯಡಲ್ಲಿ ವೈಟ್ ಡಿಸ್ಚಾರ್ಜ್ ಬರಲಿಕ್ಕೆ ಕಾರಣ ಮೇನ್ ಅಂದರೆ ಹಾರ್ಮೋನಲ್ ಚೇಂಜಸಿಂದ ಪೀರಿಯಡಲ್ಲಿ ನ ಹಾರ್ಮೋನಲ್ ಚೇಂಜಸಿಂದ ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆನ್ಸಿಯ ಹಾರ್ಮೋನ್ ಇಂದ ಸೊ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಕೂಡ ವೈಟ್ ಡಿಸ್ಚಾರ್ಜ್ ಬರೋದನ್ನು ನಾವು ನೋಡಿರ್ತೀವಿ ಪ್ರೆಗ್ನೆನ್ಸಿಯಲ್ಲಿ ಕೂಡ ವೈಟ್ ಡಿಸ್ಚಾರ್ಜ್ ಬರುತ್ತೆ ಇವಾಗ ನಾವು ಹೇಗೆ ಪತ್ತೆ ಹಚ್ಚೋದು ಸೊ ಪತ್ತೆ ಹಚ್ಚು ಅಂದರೆ ಆ ಪಾಯಿಂಟ್ ಹೇಳುವ ಮುಂಚೆ ಒಂದು ಪಾಯಿಂಟ್ ಆ್ಯಡ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ನಿಮ್ಮ ವೈಟ್ ಡಿಸ್ಚಾರ್ಜ್ ತುಂಬ ಬರ್ತಾ ಇದೆ ಅಂದರೆ ಗಂಟು ಗಂಟು ಥರ ಬರ್ತಾ ಇದೆ ಅಥವಾ ಡಾರ್ಕ್ ಗ್ರೀನಾಗಿ ಬರ್ತಾ ಇದೆ ಅಥವಾ ಡಾರ್ಕ್ ಹಳದಿ ಕಲ್ಲರಲ್ಲಿ ಯೆಲ್ಲೋ ಕಲ್ಲರಲ್ಲಿ ಬರ್ತಾ ಇದೆ ಅಥವಾ ನಿಮಗೆ ವೈಟ್ ಡಿಸ್ಚಾರ್ಜ್ ಬರೋ ಜೊತೆಗೆ ಫೀವರ್ ಇದೆ ಜ್ವರ ಇದೆ ನಿಮಗೆ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಇಚ್ಚಿಂಗ್ ಇದೆ ಇರಿಟೇಷನ್ ಇದೆ ರೆಡ್ನೆಸ್ ಇದೆ ಆ ವೈಟ್ ಡಿಸ್ಚಾರ್ಜ್ನ ಒಂದು ಸ್ಮೆಲ್ ಅಂದರೆ ಫೌಲ್ ಸ್ಮೆಲ್ಲಿಂಗ್ ಅಂದರೆ ತುಂಬ ಒಂದು ಬ್ಯಾಡ್ ಸ್ಮೆಲ್ ಇದೆ ಅಸಹ್ಯ ಸ್ಮೆಲ್ ಇದೆ ಸೊ ಈ ರೀತಿ ಎಲ್ಲ ನಿಮಗೆ ವೈಟ್ ಡಿಸ್ಚಾರ್ಜಲ್ಲಿ ಈ ರೀತಿ ಎಲ್ಲ ಚೇಂಜಸ್ ಕಂಡ್ರೆ ನೀವು ಆಗಿ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಈ ರೀತಿ ಬರೋ ಸೂಚನೆ ಅಂದರೆ ಬ್ಯಾಡ್ ಸ್ಮೆಲ್ ಇರೋದು ಇನ್ ಇಚ್ಚಿಂಗ್ ಇರಿಟೇಷನ್ ಈ ಎಲ್ಲ ಸೂಚನೆ ಏನು ಮಾಡುತ್ತೆ ಅಂದರೆ ನಿಮಗೆ ಇನ್ಫೆಕ್ಷನ್ ಆಗಿದೆ ಅಂತ ಸೊ ಒಂದು ವೇಳೆ ಇನ್ಫೆಕ್ಷನ್ ಆಗಿದ್ದರೆ ನೀವು ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಬೇಕು ಅವರು ನಿಮಗೆ ಚೆಕ್ ಮಾಡಿ ಮುಂದೆ ಮುಂದೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಒಂದು ವೇಳೆ ನಿಮಗೆ ಇಚ್ಚಿಂಗ್ ಇರಿಟೇಷನ್ ಅಥವಾ ಜಾಸ್ತಿ ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆಯಾದರೆ ನೀವು ಟೆನ್ಷನ್ ಮಾಡಬೇಕಂತ ಇಲ್ಲ ಇವಾಗ ನಾವು ವೈಟ್ ಡಿಸ್ಚಾರ್ಜನ್ನು ಹೇಗೆ ಪತ್ತೆ ಹಚ್ಚೋದು ಅಂದರೆ ಇದು ನನಗೆ ಪೀರಿಯಡ್ ಆಗಿದ್ದಕ್ಕೆ ವೈಟ್ ಡಿಸ್ಚಾರ್ಜ್ ಬರೋದಾ ಅಥವಾ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಇವಾಗ ನೀವು ಪ್ರೆಗ್ನೆಂಟ್ ಆಗಿದ್ದರೆ ನಿಮಗೆ ವೈಟ್ ಡಿಸ್ಚಾರ್ಜ್ ಬರೋ ಜೊತೆಗೆ ಪೀರಿಯಡ್ ಕೂಡ ಮಿಸ್ ಆಗಿರುತ್ತೆ ಸೊ ಒಂದು ವೇಳೆ ನಿಮಗೆ ವೈಟ್ ಡಿಸ್ಚಾರ್ಜ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ವಿದೌಟ್ ಎನಿ ಪ್ರಾಬ್ಲಮ್ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದರೆ ಅದರ ಜೊತೆಗೆ ಪೀರಿಯಡ್ ಮಿಸ್ ಆಗಿದರೆ ನೀವೊಂದು ಅಂದಾಜು ಮಾಡ್ಬೋದು ನೀವು ಪ್ರೆಗ್ನೆಂಟ್ ಆಗಿರ್ತೀರ ಅಂತ ಇನ್ನೂ ಕೆಲವು ಲಕ್ಷಣ ಬಂದು ನಿಮ್ಮ ಬ್ರೆಸ್ಟ್ ಪೇನ್ ಅಂದರೆ ಎದೆ ನಿಮಗೆ ನೋವಾಗ್ತಾ ಇದೆ ಕೆಲವರಿಗೆ ಎದೆ ಹೆವಿನೆಸ್ ಆಗುತ್ತೆ ಕೆಲವರಿಗೆ ತುಂಬ ಸುಸ್ತು ಟೈರ್ಡ್ನೆಸ್ ಆಗುತ್ತೆ ಇನ್ನು ಕೆಲವರಿಗೆ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ವಾಂತಿ ಬಂದಾಗೆ ಫೀಲ್ ಆಗೋದು ಅಥವಾ ಕೆಲವರಿಗೆ ವಾಕರಿಕೆ ಆಗುತ್ತೆ ಇನ್ನು ಕೆಲವರಿಗೆ ಪದೇ ಪದೇ ಯೂರಿನ್ ಪಾಸ್ ಮಾಡೋ ಆ ರೀತಿ ಫೀಲ್ ಆಗೋದು ಸೊ ಇಲ್ಲಿ ಪದೇ ಪದೇ ಯೂರಿನ್ ಪಾಸ್ ಮಾಡೋ ಫೀಲ್ ಆಗೋದಂದರೆ ನಿಮಗೆ ಇಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರೋದಿಲ್ಲ ಅಂದರೆ ಉರಿ ಆಗೋದಿಲ್ಲ ಉರಿ ಮೂತ್ರ ಏನು ಇರೋದಿಲ್ಲ ಬಟ್ ನಾರ್ಮಲ್ ಆಗಿ ಯೂರಿನ್ ಹೋಗುತ್ತೆ ಬಟ್ ಪದೇ ಪದೇ ಆಗ್ತಾ ಇರುತ್ತೆ ಸೊ ಈ ರೀತಿ ಬೇರೆ ಲಕ್ಷಣಗಳು ಇದ್ರೆ ವೈಟ್ ಡಿಸ್ಚಾರ್ಜ್ನ ಜೊತೆಗೆ ನೀವು ಅಂದಾಜು ಮಾಡ್ಬೋದು ನೀವು ಪ್ರೆಗ್ನೆಂಟ್ ಆಗಿರ್ತೀರಾ ಅಂತ ನಿಮಗೆ ಅದರ ಮೇಲೆ ಕೂಡ ಡೌಟ್ ಇದೆ ನನಗೆ ಏನೋ ಕನ್ಫ್ಯೂಷನ್ ಇದೆ ಯಾಕೆ ಈ ರೀತಿ ಬರ್ತಾ ಇದೆ ಅಂದರೆ ನೀವು ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ ಅಂತ ಆಗಿದ್ದೀರಾ ಅಂತ ಸೊ ಫ್ರೆಂಡ್ಸ್ ನಿಮಗೆ ಈ ಒಂದು ಪುಟ್ಟ ವಿಡಿಯೋ ಹೆಲ್ಪ್ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಬಟ್ ರಿಪ್ಲೈ ಮಾಡಲಿಕ್ಕೆ ಒಂದು ಸ್ವಲ್ಪ ವೇಟ್ ರಿಪ್ಲೈ ಮಾಡಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ದಯವಿಟ್ಟು ಸಹಕರಿಸಿ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು